संयो न वै पंचवायु न वा सप्त धातुर्न वा पंचकोश न वा पाणिपादौ न चोपस्तपायु चिदानन्द रूप शिवोऽहं 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 महादेव ನನ್ನನ್ನು ಗೊಂದಲದೊಳಕ್ಕೆ ದೂಡಿ ಧ್ಯಾನವೆಂದು ಮೌನಕ್ಕೆ ಶರಣಾದಿರಲ್ಲ. ಸರಿಯೇ ಇದು, ನಾನೇನು ಮಾಡಲಿ? ನಿಮ್ಮನ್ನು ಎಚ್ಚರಗೊಳಿಸುವಂತೆಯೂ ಇಲ್ಲ. ಎಲ್ಲಮ್ಮ ರೇಣುಕೆ ತಪಸ್ಸಿನ ಒಂದು ಹಂತವನ್ನು ದಾಟಿದ್ದಾರೆ. ಅವರಿಬ್ಬರಿಗೆ ಉತ್ತರಿಸದೆ ಹೋದರೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಾರೆ. ತಾಯಿ, ಸಮಯ ವ್ಯರ್ಥವಾಗುತ್ತಿದೆ. ನಾನೇನು ಮಾಡಬೇಕೆಂದು ನನ್ನ ಅಧಿಪತಿಗಳಾದ ನೀವು ಯಾರು ಹೇಳದೆ ಹೋದರೆ ನನ್ನ ಎಲ್ಲಾ ಕೆಲಸಗಳು ನಿಂತು ಹೋಗುತ್ತದೆ. ಹಾಗೆ ನಿಂತು ಹೋದರೆ ಸಾಯಬೇಕಾದವರು ಸಾಯದೆ ರಾಕ್ಷಸೀತನವನ್ನು ಮೈಗೂಡಿಸಿಕೊಂಡು ಬದುಕಲು ಶುರು ಮಾಡುತ್ತಾರೆ. ಇದು ಇನ್ನೂ ಅಪಾಯ. ಇದರಿಂದ ರೇಣುಕೆ ಹಾಗೂ ಎಲ್ಲಮ್ಮರಿಗೆ ತೊಂದರೆ. ನಿಮ್ಮ ನಿರ್ಧಾರವನ್ನು ತಿಳಿಸಿ. ಪಾರ್ವತಿ ಬೇರೆ ಅಲ್ಲ, ಪರಶಿವನು ಬೇರೆ ಅಲ್ಲ, ತೀರ್ಮಾನವನ್ನು ನೀಡಿತಾಯೇ. ಜಗನ್ಮಾತೆ, ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ. ಈ ವಿಚಾರದಲ್ಲಿ ಒಂದು ಚೂರು ವ್ಯತ್ಯಾಸವಾದರೂ ಅನಾಹುತ ಖಚಿತವೆಂದು ರುಚಿಕರು ಹೇಳಿರುವುದು ಸತ್ಯ. ನೀವೀಗ ತೆಗೆದುಕೊಳ್ಳುವ ನಿರ್ಧಾರ ರೇಣುಕೆ ಎಲ್ಲಮ್ಮರ ಭವಿಷ್ಯದ ಮೇಲೂ ಪ್ರಭಾವ ಬೀರಬಹುದು. ನನಗೀಗ ಗೊಂದಲ ಶುರುವಾಗಿದೆ ನಾರದರೆ. ರೇಣುಕೆ ಎಲ್ಲಮ್ಮ ಸಾವಿನ ವಿಷಯವನ್ನು ಏಕೆ ಕೈಗೆತ್ತಿಕೊಂಡರೋ ಏನೋ, ಅದು ನಮ್ಮೆಲ್ಲರನ್ನೂ ಕಾಡುತ್ತಿದೆ. ಏನು ಮಾಡಲಿ ಎಂಬ ಗೊಂದಲದಲ್ಲಿದ್ದೇನೆ. ಏನು ಮಾಡಿದರೆ ಸರಿ ನಾರದರೆ? ಪರಿಹಾರವನ್ನು ಹೇಳಿ. ಭೂಲೋಕದಲ್ಲಿರುವ ಎಲ್ಲರ ಪ್ರಕಾರ ವಿಶ್ವದ ಆಚೆ, ಅಂದರೆ ನೀಲಾಕಾಶದ ಆಚೆ ಅತ್ಯಂತ ದೂರ ಪರಮಾತ್ಮನ ನಿವಾಸವಿದೆ ಎಂದು ನಂಬಿಕೆ. ಶ್ರೀ ರೇಣುಕಾ ಎಲ್ಲಮ್ಮ.